ಗೋಕರ್ಣದಲ್ಲಿ ಹೊಸ ವರ್ಷ ಆಚರಣೆಗೆ ಬಂದವರಿಗೆ ರಾತ್ರಿ ಕರ್ಫ್ಯೂ ಕಿರಿಕ್ ಎನಿಸಿತ್ತಾದರೂ ಕಡಲ ತೀರದ ರೆಸಾರ್ಟ್ಗಳಲ್ಲಿ ಪ್ರವಾಸಿಗರು ಹೊಸ ವರ್ಷವನ್ನು ಹಾಡು ಕುಣಿತದೊಂದಿಗೆ ಸ್ವಾಗತಿಸಿದರು. ಹೊಸ ವರ್ಷದ ಮುನ್ನಾ ದಿನ ಸಂಜೆ ವೇಳೆ ಸೂರ್ಯಾಸ್ತದ ದೃಶ್ಯ ನೋಡಲು ಸಾಕಷ್ಟು ಪ್ರವಾಸಿಗರು ಕಡಲ ತಡಿಯಲ್ಲಿ ಸೇರಿದರು. ಗೋಕರ್ಣದಲ್ಲಿ ಜಿಲ್ಲಾಧಿಕಾರಿ ಆದೇಶದಂತೆ ಡಿಸೆಂಬರ್ 31 ರಾತ್ರಿ 8 ಗಂಟೆಯಿಂದ ನಿಷೇಧಾಜ್ಞೆ ಜಾರಿಯಾಗಿತ್ತು. ಅದರಂತೆ ಶುಕ್ರವಾರ ಸಂಜೆ 8 ಗಂಟೆಯಾಗುತ್ತಲೇ ಇಲ್ಲಿನ ಅಂಗಡಿ ಮುಂಗಟ್ಟುಗಳನ್ನು ತರಾತುರಿಯಲ್ಲಿ ಬಂದ್ ಮಾಡಿಸಿದ್ದರು. ಆದರೆ ಕಡಲ ತೀರಗಳ ರೆಸಾರ್ಟ್ ಹೋಟೆಲ್ಗಳಲ್ಲಿ ಮಾತ್ರ ಎಲ್ಲವೂ ಬಿಂದಾಸ್ ಆಗಿತ್ತು. ಇನ್ನು ರಾತ್ರಿ 8 ಗಂಟೆಯ ನಂತರ ಬಂದ ಪ್ರವಾಸಿಗರ ಪಾಡು ಹೇಳತೀರದಾಗಿದ್ದು, ಪೊಲೀಸ್ ನಾಕ ಬಂದಿ ಹಾಕಿ ವಸತಿ ಕಾಯ್ದಿರಿಸಿ ಬಂದಿದ್ದರೆ, ಇಲ್ಲವೇ ಯಾರದು ಮನೆಗೆ ಬಂದವರಿದ್ದರೆ ಮಾತ್ರ ಒಳಗಡೆ ಬಿಡಲಾಗಿದೆ. ಆದರೆ ಇಲ್ಲಿಗೆ ಬಂದ ನಂತರ ಎಲ್ಲಿಯಾದರೂ ಉಳಿದು ಮುಂಜಾನೆ ದೇವರ ದರ್ಶನ ಮಾಡಬೇಕೆಂದು ಬಂದ ಪ್ರವಾಸಿಗರಿಗೆ ತೀವ್ರ ಸಮಸ್ಯೆಯಾಗಿದ್ದು, ವಾಪಸ್ ಹೋಗಿ ಎಂದ್ರೆ ಈ ರಾತ್ರಿಯಲ್ಲಿ ಎಲ್ಲಿ ಹೋಗಬೇಕೆಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಕುಟುಂಬದೊಂದಿಗೆ ಬಂದ ಹಲವರು ಕುಮಟಾ ಅಂಕೋಲಾದತ್ತ ಮುಖ ಮಾಡಿದ್ರು. ಅಲ್ಲಿಯೂ ಇದೇ ಸ್ಥಿತಿ. ಹೀಗೆ ರಾತ್ರಿ ಪೂರ್ತಿ ರೂಮ್ ಹುಡುಕೋದ್ರಲ್ಲಿ ಸೊರಗಿದ ಪ್ರವಾಸಿಗರು ಈ ಪ್ರವಾಸ ಸಾಕಪ್ಪ ಸಾಕು ಎನಿಸುವಂತಾಯಿತು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಸೇರಿದಂತೆ ಅಪಾರ ಸಂಖ್ಯೆಯ ಪ್ರವಾಸಿಗರನ್ನ ಹೊರಗಡೆ ಕಳುಹಿಸಲಾಯಿತು. ಪಿಐ ವಸಂತಾಚಾರ್ ನೇತೃತ್ವದಲ್ಲಿ ಪಿಎಸ್ಐ ಸುಧಾ, ಅಗನಾಶಿನಿ ಮತ್ತು ಪೊಲೀಸ್ ಸಿಬ್ಬಂದಿ ನಿಗಾ ವಹಿಸಿದ್ದರು. ರಾತ್ರಿ 12 ಗಂಟೆಯಾಗುತ್ತಲೇ ಎಲ್ಲಾ ಕಡಲ ತೀರಗಳ ವಸತಿ ಗೃಹದಲ್ಲಿ ತಂಗಿರುವ ಯುವ ಸಮುದಾಯದ ಪ್ರವಾಸಿಗರು ಕುಣಿದು ಕುಪ್ಪಳಿಸಿ ಹೊಸ ವರ್ಷ ಸ್ವಾಗತಿಸಿದರು. ಕೆಲಕಾಲ ದೀಪದ ಬಲೂನ್ ಬಿಡೋದು ಕಂಡುಬಂತು. ತುಂಡು ಉಡುಗೆ, ಗುಂಡಿನ ಗಮ್ಮತ್ತು ಮಾಮೂಲಿಯಾದರೂ ಪುಣ್ಯಕ್ಷೇತ್ರಕ್ಕೆ ಈ ಸಂಸ್ಕೃತಿ ಬೇಕಿತ್ತ ಎಂಬ ಮಾತು ಕೇಳಿ ಬರ್ತಿದ್ದು, ಒಟ್ಟಾರೆ ಕೋವಿಡ್-19 ಪರಿಣಾಮ ಸತತ 3ನೇ ವರ್ಷವು ಸರಳ ಆಚರಣೆಯೊಂದಿಗೆ ಹೊಸ ವರ್ಷ ಸ್ವಾಗತಿಸಲಾಗಿದ್ದು, ಪ್ರವಾಸೋದ್ಯಮ ಅಲಂಬಿತ ವ್ಯಾಪಾರ ವಹಿವಾಟು ಕುಸಿದಿದ್ದು, ಈ ವರ್ಷವಾದರೂ ಮೊದಲಿನಂತೆ ಜನಜೀವನ ಸಾಮಾನ್ಯ ಸ್ಥಿತಿಯತ್ತ ಬರಲಿ ಎಂಬುದು ಆಶಯವಾಗಿದೆ. ರಾತ್ರಿ 8 ಗಂಟೆಯ ನಂತರ ಎಲ್ಲಾ ಮುಂಗಟ್ಟನ್ನ ಪೊಲೀಸರು ಬಂದ್ ಮಾಡಿಸಿದ್ದು, ಹೊರಗಡೆಯಿಂದ ಬರುವ ಪ್ರವಾಸಿ ವಾಹನವನ್ನ ನಾಕಾಬಂದಿ ಹಾಕಿ ತಡೆಯಲಾಗುತ್ತಿದ್ದು, ರೂಮ್ ಕಾಯ್ದಿರಿಸಿದ್ದರೆ ಮಾತ್ರ ಪ್ರವೇಶ ನೀಡಿ ಇಲ್ಲವಾದ್ರೆ ವಾಪಸ್ ಕಳುಹಿಸುತ್ತಿದ್ದಾರೆ. ಶುಕ್ರವಾರ ಸಂಜೆ 200ಕ್ಕೂ ಹೆಚ್ಚು ಪ್ರವಾಸಿ ವಾಹನ ವಾಪಸ್ಸಾಗಿದೆ. ಹೊಸ ವರ್ಷದ ಸ್ವಾಗತಕ್ಕೆ ಪ್ರವಾಸಿ ತಾಣದಲ್ಲಿ ಸಕಲ ರೀತಿಯಲ್ಲಿ ಸಜ್ಜಾಗಿತ್ತು. ಇಲ್ಲಿನ ಓಂ, ಕುಡ್ಲೆ ಸೇರಿದಂತೆ ವಿವಿಧ ಕಡಲ ತೀರಗಳ ರೆಸಾರ್ಟ್ ಹೋಟೆಲ್ಗಳಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ಶೃಂಗರಿಸಲಾಗಿತ್ತು. ರಾತ್ರಿ 8 ಗಂಟೆಯಿಂದ ಕರ್ಫ್ಯೂ ವಿಧಿಸಿದ ಕಾರಣ ಕಡಲ ತೀರದಲ್ಲಿ ಗುಂಪುಗೂಡಿ ಕುಣಿದು ಕುಪ್ಪಳಿಸಲು ಅವಕಾಶವಿರದ ಕಾರಣ ಎಲ್ಲವೂ ರೆಸಾರ್ಟ್ ಒಳಗಡೆಗೆ ನಡೆಸಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಕೊನೆಯ ಸೂರ್ಯಾಸ್ತ ನೋಡಲು 5 ಗಂಟೆಯಿಂದಲೇ ಕಡಲ ತೀರದಲ್ಲಿ ಜನ ಜಾತ್ರೆ ನಡೆದ್ರೆ, ರಾಮತೀರ್ಥ ಮೇಲ್ಭಾಗದ ಗುಡ್ಡದಲ್ಲಿ ಕುಳಿತು ಸೂರ್ಯಾಸ್ತದ ಫೋಟೋ ಕ್ಲಿಕ್ಕಿಸುತ್ತಾ ಪ್ರವಾಸಿಗರು ಸಂಭ್ರಮಿಸಿದ್ರು. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರೆಹಬಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸಿ ಅಂಡ್ ಡಿಲೇಡ್ ಮೈಲ್ ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ, ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್,
ರೇಡಿಯೇಟಿಂಗ್, ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೆಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, ಐವಿಡಿಪಿ, ಓರ್ಥಿಯಾರ್ಥಿಟಿಸ್, ಫ್ರೋಜರ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಫಾಲ್ಸಿ ರೆಹಿಬಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಮೆಂಟ್ ಇಂಜುರಿ ರೆಹಿಬಿಟೇಷನ್, ಸ್ಟ್ರೇನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಫಾಲ್ಸಿ, ಪೋಸ್ಟ್ ಕೋವಿಡ್ ರೆಹಿಬಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838222222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ರದಾಲಿಯ ಕಾಜುಬಾಗ್ ಕಾರ್ವಾರ್.